ಲೋಕದಲ್ಲಿ ಇಂದ್ರನ ಜೊತೆಯಲ್ಲಿ ಪಾಂಡುವಿಗೆ ಸ್ಥಾನ ಸಿಕ್ಕುವ ರೀತಿಯಲ್ಲಿ ಅದ್ಭುತವಾಗಿ ಇವರು ಯಾಗವನ್ನು ಮಾಡಿದ್ದಾರಲ್ಲ ಈಗ ಆ ದೇವಲೋಕದಲ್ಲಿದ್ದ ಸ್ವರ್ಗಸ್ಥರಾಗಿದ್ದ ರಾಜರುಗಳಿಗೂ ಕೂಡ ಈ ಕಡೆ ಗಮನ ಹೋಗುತ್ತೆ ಈ ರಾಜರಲ್ಲಿ ಪ್ರಮುಖರಾದವರು ಅಂತಂದ್ರೆ ನಹುಷ ನಳ ನೃಗ ಮತ್ತು ದಶರಥಾದಿಗಳು ಈ ನೃಗ ಅನ್ನೋನು ಅವನ ವಿಚಾರ ಹಿಂದೆ ಬಂದಿದೆ ಅವನು ಒಬ್ಬ ರಾಜರ್ಷಿ ಅಂತ ಕರೀಬಹುದು ತುಂಬಾ ದಾನ ಮಾಡ್ತಾ ಇದ್ದ ಎಲ್ಲೋ ಒಂದ್ಸಲ ದಾನ ಮಾಡುವಾಗ ಒಂದೇ ಹಸುವನ್ನು ಇಬ್ಬರಿಗೆ ದಾನ ಮಾಡಿಬಿಟ್ಟು ಅವನು ತಗೊಂಡೋಗ್ಲಿಲ್ಲ ಅವನು ಅಲ್ಲೇ ಉಳಿದಿತ್ತು ಇನ್ನೊಬ್ಬರಿಗೆ ದಾನ ಮಾಡಿ ಸ್ವಲ್ಪ ಅಡ್ವರ್ಟೈಸಿಗೆ ಹಾಕೊಂಡಿದ್ದ ಅವನು ಆದರೆ ಮಹಾವ್ಯಕ್ತಿ ಅವನು ದೇವೇಂದ್ರನ ಆಸ್ಥಾನದಲ್ಲಿ ಸ್ಥಾನವನ್ನು ಪಡೆದಿದ್ದವನು ಇವರೆಲ್ಲ ತಮ್ಮ ಪುಣ್ಯದ ಪ್ರಭಾವದಿಂದ ಬಹಳ ದೊಡ್ಡ ಸ್ಥಾನವನ್ನು ದೇವಲೋಕದಲ್ಲಿ ಗಿಟ್ಟಿಸಿದವರು ಅವರುಗಳೆಲ್ಲ ನಹುಷ ನಳ ನೃಗ ದಶರಥ ಇವರುಗಳೆಲ್ಲ ಈಗ ಕಣ್ಬಿಟ್ಟು ನೋಡ್ತಾ ಇದ್ದಾರೆ ಓಹೋ ಧರ್ಮರಾಯ ಹೀಗೆ ಅವರಪ್ಪನಿಗೆ ಒಳ್ಳೆಯ ಸ್ಥಾನವನ್ನು ತಂದುಕೊಟ್ಟ ಇದ್ರೆ ಇಂಥ ಮಕ್ಕಳಿರಬೇಕು ಅನ್ಸುತ್ತೆ ಹೊಗಳ್ತಾ ಇದ್ದಾರಂತೆ ಮೇಲೆ ಅವ್ರ ಮೇಲ್ಗಡೆ ಕೂತ್ಬಿಟ್ಟಿರ್ತಾರಲ್ಲ ದೇವತೆಗಳು ಹಾಗೆ ರಾಜರ್ಷಿಗಳು ಕೆಳಗಡೆ ನೋಡ್ತಾನೆ ಇದ್ದಾರೆ ಈ ಯಾಗ ವೈಭವದಿಂದ ನಡೆದಿದೆ ಅಲ್ಲಿ ಧರ್ಮರಾಯನ ತೋರಿಸ್ತಾರೆ ಬೆರಳು ಮಾಡಿ ತೋರಿಸ್ತಾ ಇರ್ತಾರೆ ಏನಂದ್ರೆ ಈತ ನಾರಾಯ್ ನೋಡಿ ಅಲ್ಲಿ ಅಷ್ಟು ಜನ ಇದ್ದಾರಲ್ಲ ಇವನು ಯಾರು ಅಂತ ಕೇಳಿದ್ರೆ ಪಾಂಡು ನಂದನ ಧರ್ಮರಾಯ ಎಲ್ಲರ ಬೊಟ್ಟುಗಳು ಆ ಕಡೆಗೆ ಹೋಗ್ತಾ ಇವೆ ಅಂದರೆ ಇದುವರೆಗೆ ನೆಲದ ಕಡೆಗೆ ಅಷ್ಟೊಂದು ಗಮನ ಇಟ್ಟು ನೋಡಿರದೇ ಇದ್ದಂಥ ಇರಾಜರುಗಳು ಇಷ್ಟೆಲ್ಲ ಆದಮೇಲೆ ಕೆಳಗೆ ಬಗ್ಗೆ ನೋಡ್ತಾ ಇದ್ದಾರೆ ಅಲ್ಲಿ ಕಾಣಿಸ್ತಾ ಇದ್ದಾನೆ ಒಬ್ರಿಗೆ ಕಾಣಿಸಲ್ಲ ಸರಿ ಯಾರೈ ಯಾರಿವನು ಅಂದರೆ ಪಾಂಡು ನಂದನ ಈತ ಕಾಣಿರೆ ಪಾಂಡುವಿನ ಸುತ ಮತ್ತೆ ಇನ್ನೊಬ್ರು ಅಂದ್ರೆ ಹತ್ತಾರು ಜನ ಮಾತಾಡ್ಕೊತಾ ಇರ್ತಾರಲ್ಲ ಒಬ್ಬೊಬ್ರು ನೋಡ್ತಾರೆ ಇನ್ಯಾರು ಅಂದ್ರೆ ಇವನೇ ಪಾಂಡುವಿನ ಮಗ ಈತನೇ ದಿಟ ಪಾಂಡುವಿನ ಸುತ ಅಂದ್ರೆ ಹತ್ತಾರು ಗುಂಪುಗಳು ಒಬ್ಬನನ್ನೇ ಬೊಟ್ಟು ಮಾಡೋದು ಇದು ಬಹಳ ಸಂತೋಷದ ಸಂಗತಿ ಇದು ಹಲವಾರು ಜನಗಳಿಗೆ ಏಕಕಾಲದಲ್ಲಿ ಈ ವ್ಯಕ್ತಿಯನ್ನು ನೋಡಬೇಕು ಅಂತ ಅನಿಸಿದ್ದು ಅವರು ಬಗ್ಗೆ ಬಗ್ಗೆ ನೋಡ್ತಾ ಇದ್ದಾರೆ ಈತ ಪಾಂಡುವಿನ ಮಗ ಈತನೇ ಎನ್ನುತ್ತ ಅಂದ ಕೂಡ್ಲೇ ಎಲ್ಲ ರಾಜರುಗಳ ಗಮನ ಆ ಕಡೆ ಹೋಯ್ತು ನೋಡಿ ಅಲ್ಲಿ ಯಾರು ಬರ್ತಾ ಇದ್ದಾರೆ ನೋಡಿ ಅಂದರೆ ನೋಡ್ತೀವಲ್ಲ ನಾವು ಹಾಗೆ ಎಲ್ಲರೂ ಗಮನಿಸ್ತಾ ಇದ್ದಾರೆ ಕೂಡ್ಲೇ ಅವ್ರ ಬಾಯಿಂದ ಉದ್ಘೋಷ ಹೊರಡ್ತಂತೆ ಏನಂತ ಹೊಗಳ್ತಾ ಇದ್ದಾರೆ ಪೂತು ಧರ್ಮಜ ಪೂತು ಧರ್ಮಜ ಪೂತು ಧರ್ಮಜ ಈ ಪೂತು ಅನ್ನೋದು ಒಂದು ಮರಾಠಿ ಶಬ್ದ ಪೂತು ಮಜ ಇವೆರಡು ಕೂಡ ಮರಾಠಿಯಿಂದ ಎತ್ತಿಕೊಂಡಂತಹ ಶಬ್ದಗಳು ಅಂದರೆ ಹೊಗಳ ಭೇಷ್ ಅಂತ ಅರ್ಥ ಇದ್ರದ್ದು ಪೂತು ಧರ್ಮಜ ಎಲ್ಲ ಧರ್ಮರಾಯ ಒಳ್ಳೆ ಕೆಲಸ ಮಾಡಿದೆ ನೀನು ಭೇಷ್ ಧರ್ಮರಾಯ ಭೇಷ್ ಧರ್ಮರಾಯ ಮತ್ತೆ ಭೇಷ್ ಎಷ್ಟು ಜನ ಹೇಳ್ತಾ ಇದ್ದಾರೆ ಏನುತ ರಾಜ ವ್ರಾತ ವ್ರಾತ ಅಂದರೆ ಸಮೂಹ ಅಂಥೇಳಿ ರಾಜ ನಿವಹ ಈ ರಾಜಗಳ ಸಮೂಹ ಧರ್ಮರಾಯನನ್ನು ಹೊಗಳಲಿಕ್ಕೆ ಆರಂಭಿಸಿದರು